ಅಮರೇಗೌಡರು ಹೇಳ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ತೋಟಗಾರಿಕೆ ಸಚಿವರನ್ನ 1711ನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಓಕೆ, ಉತ್ತರ ಒದಗಿಸಲಾಗಿದೆ. ಉತ್ತರವನ್ನು ಒದಗಿಸಿದ್ದಾರೆ. ಈ ಆದಷ್ಟು ತೀವ್ರವೇ ಈ ಒಂದು ತಾತ್ಕಾಲಿಕ ಪಟ್ಟಿಯನ್ನು ಕೂಡಲೇ ಬಿಡುಗಡೆಗೊಳಿಸಿ ಮತ್ತು ಈ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅನ್ನೋದು ಒಂದು. ಆಮೇಲೆ ಈ ಯಾಕೆ ಈ ಭರ್ತಿ ಮಾಡ್ಬೇಕಂದ್ರೆ ಇವರು ಒರಿಜಿನಲ್ ಸರ್ಟಿಫಿಕೇಟ್ಗಳು ಇಲಾಖೆಯಲ್ಲೇ ಇರೋದ್ರಿಂದ ಆ ಮಕ್ಕಳಿಗೆ ಬೇರೆ ಯಾವುದಾದ್ರೂ ಇಲಾಖೆಗೆ ಅರ್ಜಿ ಹಾಕೋಕೆ ಕೂಡ ಭಾಳಷ್ಟು ತೊಂದರೆ ಆಗಿದೆ. ದಯವಿಟ್ಟು ಇದನ್ನು ಶೀಘ್ರದಲ್ಲಿ ಅಂದರೆ ಒಂದು ತಿಂಗಳೊಳಗಾಗಿ ಇದನ್ನು ಅವರಿಗೆ ಆಯ್ಕೆ ಪಟ್ಟಿಯನ್ನು ಬಿಡುಗಡೆಗೊಳಿಸೋದ್ರಿಂದ ಅವರಿಗೆ ಒಳ್ಳೇದಾಗುತ್ತೆ. ಆ ಹಿನ್ನೆಲೆಯಲ್ಲಿ ಸಚಿವರು ಆ ಕೆಲಸ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿದ್ರು. ಅಧ್ಯಕ್ಷರೇ, ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪ ಸಲ್ಲಿಸೋದಕ್ಕೆ ನಾವು 30 ದಿನಗಳ ಕಾಲಾವಕಾಶ ಕೊಟ್ಟಿದ್ವಿ. ಇದರಲ್ಲಿ ಈಗಾಗಲೇ ಸುಮಾರು 1 25 ಆಕ್ಷೇಪಣೆಗಳು ನಮಗೆ ಬಂದಿದೆ. ಸಂಪೂರ್ಣವಾಗಿ ಏನು ಇವತ್ತು ಇದನ್ನು ನಮ್ಮ ಪ್ರಶ್ನೆ ಕೇಳಿದರೆ 1 ತಿಂಗಳೊಳಗೆ ಇದನ್ನು ಪೂರ್ತಿಯಾಗಿ ನಾವು ಪೂರ್ಣಗೊಳಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಒರಿಜಿನಲ್ ಡಾಕ್ಯುಮೆಂಟ್ಸ್ಗೆ ಕನ್ಫರ್ಮೇಷನ್ ಕಳಿಸ್ಕೊಟ್ಟಿದ್ದೀವಿ ಇದನ್ನು. ನೀವೊಂದು ಕೆಲಸ ಮಾಡಿರಿ, ಅವ್ರ ಮಾರ್ಕ್ಸ್ ಕಾರ್ಡ್ ಆದರೂ ವಾಪಸ್ ಕೊಡ್ರಿ. ನಿಮ್ಮ ಇಲಾಖೆಯಲ್ಲಿ ಇಟ್ಕೊಂಡು ಕೂತ್ಕೊಂಡು ಅವ್ರಿಗೆ ಬೇರೆ ಉದ್ಯೋಗನೂ ಸಿಗದೋ ಸ್ಥಿತಿ ಆಗಿದೆ. ಎಷ್ಟು ತಿಂಗಳಾಯಿತು ಅದು ಇಲ್ಲಿ ಇದ್ದುಕೊಂಡು ನೇಮಕನೂ ಆಗೋದಿಲ್ಲ, ಅವ್ರ ಮಾರ್ಕ್ಸ್ ಕಾರ್ಡು ಕೊಡೋದಿಲ್ಲ. ಆ ಹುಡುಗರು ಏನು ಮಾಡಬೇಕು? ಅವರು ಈ 1 ತಿಂಗಳೊಳಗಡೆ ಇದನ್ನು ಪೂರ್ಣಗೊಳಿಸಿ ನಾವೆಲ್ಲ ಇಲ್ರಿ ಬಗೆಹರಿಯೋದಿಲ್ಲ. ನಾನು ನಿಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳ ಹತ್ರ ಕೇಳಿ 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 ಸಾಕಾಗಿದೆ. ಅವರು ಭಯಪುರವರು, ಆ ಮಾರ್ಕ್ಸ್ ಕಾರ್ಡ್ ಆರು ಕೊಡಿಸ್ರಿ ನಮಗೆ ಅಂತ ಅವರು. ಸರ್, ನಾನು ನೀವು ಹೇಳಿ ನೀವು ಇಲ್ಲೋಡ್ರಿ ಆಡಳಿತ ಅಂದ್ರೆ ನಿಮ್ಮ ಉತ್ತರ ಕೊಡೋದ್ರ ಮೂಲಕ ಅಲ್ಲ, ಆಡಳಿತದಲ್ಲಿ ಕಾಣಬೇಕಲ್ಲ ನಿರ್ಣಯ. 1 ತಿಂಗಳಲ್ಲಿ ಇದನ್ನ ಸಂಪೂರ್ಣವಾಗಿ ನಾನು ಬಗೆಹರಿಸ್ಕೊಡ್ತೀನಿ. ಈಗ ನೋಡ್ರಿ ಸದನದಲ್ಲಿ ಹೇಳಿದ್ದಾರೆ, ನಂಬೋಣ. ಇನ್ನೇನು ಅದಕ್ಕಿಂತ ಜಾಸ್ತಿ ಇನ್ನೇನಿದೆ? ಅಲ್ಲ ಅಲ್ಲ, ಅದಕ್ಕೆ ಆ ಮಾರ್ಕ್ಸ್ ಕಾರ್ಡ್ ಅವರು ವಾಪಸ್ ಕೊಡಿಸ್ರಿ. ನಿಮ್ ಫೈನಲ್ ಇಷ್ಟು ಅದು ಆಗೋಲ್ದು. ಅದು ಏನು ಈ ರೀತಿ ಆಗ್ಬಿಟ್ರೆ ಜನ ಹುಡುಗರಿಗೆ ಉದ್ಯೋಗಕ್ಕಾಗಿ ಕಾಯ್ಕೊಂಡಿರೋರಿಗೆ ಏನಾಗುತ್ತೆ? ಹೆಚ್ಚಿಗೆ ಕಾಲಾವಕಾಶ ಮಾಡಿಸ್ರಿ. ಅದು ಏನು ಅಂತ ನಿಮ್ದು ಇಚ್ಛಾಶಕ್ತಿ ತೋರಿಸಿದ್ರೆ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಅದು ಅಷ್ಟೇ.